ಲಾಸ್ಟ್ ಟೈಮ್ ನಮ್ಮ ಭಟ್ಕಳದಲ್ಲಿ ಸಿದ್ದಾಪುರದಲ್ಲಿ ಮತ್ತೆ ನಮಗೆ ಗೋಕರ್ಣದಲ್ಲೆಲ್ಲ ಸಮಸ್ಯೆ ಆದಾಗ ಅವರೇ ಹಿಡ್ಕೊಟ್ಟಿದ್ರು. ಅವರು ನನಗೊಂದು ಚಾನ್ಸ್ ಕೊಡಿ ಸರ್, ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದರು. 10ನೇ ತಾರೀಕು ನಾನು ಬರ್ತೇನೆ ಅಂದ್ರೆ ಅವರು. ನಿನ್ನೆ ಅದು ಮಂಗ ಏನು ಕಾಣಿಸ್ಕೊಂಡಿಲ್ಲಲ್ಲ, ನಿನ್ನೆ ರಾತ್ರಿ 8 ಗಂಟೆಗೆ 7:30 ಇಂದ 8 ಗಂಟೆಗೆ ಇವರ ಮನೆಯಲ್ಲಿ ಅಟ್ಯಾಕ್ ಮಾಡಿದ್ರು. ಇಲ್ಲಿಂದ ಅಟ್ಯಾಕ್ ಮಾಡಿ ಇಲ್ಲಿ ಬಂದಿದೆ ಇವರಿಗೆ. ನಿನ್ನೆ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ನಮ್ಗೆಲ್ಲೂ ಅಂದ್ರೆ ಈ ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ ಎಲ್ಲೂ ಕಾಣಲಿಲ್ಲ ಅಂತ ಹೇಳ್ಕೊಂಡಿದ್ವಿ. ನಾವು ಡಿಪಾರ್ಟ್ಮೆಂಟ್ ಸದಸ್ಯರಾಗಿ ಹೌದು, ನೀವು ಹೇಳಿದಾಗೆ ನಾವು ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಹೌದಾ? ಸೊ ನಾವೇನಂದ್ರೆ ನಮ್ಮ ಪ್ರಯತ್ನ ಅಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರು ನಾವು ಎಷ್ಟು ಅದನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುತ್ತೋ ಅದನ್ನ ನಮ್ಮ ಪ್ರಯತ್ನ ಮಾಡೋದು. ಹೌದಾ? ಈಗ ಅದು ಕ್ಯಾಪ್ಚರ್ ಮಾಡೋ ಹಂತ ಮೀರಿದಾಗ ಅದು ನಾವು ಬೇರೆ ರೀತಿ ಪರ್ಮಿಷನ್ ಕರ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮದು ಪ್ರಯತ್ನ ಲಾಸ್ಟ್ 3-4 ದಿವಸದಿಂದ ಏನಿತ್ತು ಅಂತಂದರೆ ಸಾಧ್ಯವಾದಷ್ಟು ಅದನ್ನು ನಮ್ಮ ಹತ್ರ ಇರೋ ಎಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡಿ ಕ್ಯಾಪ್ಚರ್ ಮಾಡೋಬೇಕು. ಬಾಯಣ್ಣಿಟ್ ನೋಡಿದ್ವಿ, ಹೌದಾ, ಗೆರ್ಮನ್ ಹುಡ್ ನೋಡಿದ್ವಿ, ಅದು ಕೆಜಿ ನೋಡಿದ್ವಿ. ಹೌದಾ? ಲಾಸ್ಟಿಗೆ ಟ್ರಾಂಕಲೈಸಿಂಗ್ ಬಂದಿದೆ. ಟ್ರಾಂಕಲೈಸಿಂಗ್ ಬಂದು ಸಕ್ಸಸ್ ಆಗುತ್ತೆ ಅನ್ನೋದು ಸ್ವಲ್ಪ ನಮಗೆ ಡೌಟ್ ಇದೆ. ಯಾಕಂದ್ರೆ ವೆಟರ್ನರಿ ಡಾಕ್ಟರ್ ಕೇಳಿದ್ವಿ, ವೆಟರ್ನರಿ ಡಾಕ್ಟರ್ ಅನ್ನೋದು ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ಅದರಲ್ಲಿ ಅದನ್ನು ಹೊಡೆಯೋದಿದ್ರೆ ಸಿರ್ತೆ ಮತ್ತು ಇಂಥ ಬೇರೆ ಪ್ರಾಣಿಯಾದ್ರು ಹೊಡಿಬೋದು ಇದ್ರೆ ಅಂತ ಹೋದ್ರೆ ಅಂತ ಹೇಳಿದ್ರಿಂದ ನಾವು ಅದನ್ನು ಮತ್ತೆ ಯೂಸ್ ಮಾಡಲಿಲ್ಲ. ಹೌದು ಅಂತ.